ಡೆಂಗಿ ಆರ್ಭಟ ರಾಜ್ಯಾದ್ಯಂತ ಮುಂದುವರಿತಾ ಇದೆ. ಅದೇ ರೀತಿ ಮೈಸೂರು ಜಿಲ್ಲೆಯಲ್ಲಿ ಡೆಂಗಿಗೆ ಮೊದಲ ಬಲಿಯಾಗಿದೆ. ಸಾವಿನ ಸಂಖ್ಯೆ ತೀರಾ ಕಡಿಮೆ ಇದ್ರೂ ಕೂಡ ಸಾವಿಗೀಡಾಗುವವರ ಸಂಖ್ಯೆ ವರದಿ ಕೂಡ ಆಗ್ತಾ ಇದೆ. ಡೆಂಗಿಗೆ ಬಲಿಯಾಗಿದ್ದಾರೆ ಸಮುದಾಯ ಆರೋಗ್ಯಾಧಿಕಾರಿಯಾದಂತಹ ನಾಗೇಂದ್ರ. 32 ವರ್ಷದ ನಾಗೇಂದ್ರ ಅವರು ಸಾವಿಗೀಡಾಗಿದ್ದಾರೆ. ಡೆಂಗಿಗೆ ಅಧಿಕಾರಿನೇ ಬಲಿಯಾಗಿದ್ದಾರೆ. ಹುಣಸೂರು ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. 2024ರಲ್ಲಿ 3489 ಪರೀಕ್ಷೆಗಳನ್ನು ಮಾಡಲಾಗಿದೆ. ಈಗಾಗಲೇ 479 ಡೆಂಗಿ ಪ್ರಕರಣಗಳಿದೆ. ಅಲ್ಲಿ ಸದ್ಯ 162 ಆಕ್ಟಿವ್ ಪ್ರಕರಣಗಳಿದೆ. ಈಗ ಸಮುದಾಯ ಆರೋಗ್ಯಾಧಿಕಾರಿನೇ ಬಲಿಯಾಗಿರೋದು ಮತ್ತೊಂದು ದುರಂತ ಅಂತ ಹೇಳ್ಬೋದು. ಡೆಂಗಿ ಹೆಚ್ಚಾಗ್ತಾನೇ ಇದೆ, ಮಕ್ಕಳಲ್ಲಿ ಹೆಚ್ಚು ಅಂತ ಹೇಳ್ತಾ ಇದ್ವಿ, ದೊಡ್ಡವರಲ್ಲೂ ಕೂಡ ಕಾಣಿಸಿಗುತ್ತೆ. ಅದರ ಜೊತೆಗೆ ಒಂದು ಬಲಿ ಕೂಡ ಆಗಿದೆ, ಸಾವಿಗೀಡಾಗಿದ್ದಾರೆ. ವರ್ಸ್ಟ್ ಕೇಸ್ ಸಾವಿಗೀಡಾಗ್ತಾರೆ ಅಂತ ಹೇಳ್ತಾರೆ, ಬಟ್ ಆದರೆ ಸಾವು ಕೂಡ ಬರಬಹುದು. ಹಾಗಾಗಿ ಎಚ್ಚರ ಎಚ್ಚರ. ಸೊ ನಾವು ಕೂಡ ಎಚ್ಚರಿಕೆಯನ್ನು ವಹಿಸಿ ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ತಜ್ಞ ವೈದ್ಯರುಗಳು ಕೊಡುವಂತಹ ಸಲಹೆಗಳನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಸೊ ಜನ ಕೂಡ ಒಂದಷ್ಟು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಆದರೆ ಬಂದ ನಂತರದಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಬಾರದು. ತೀವ್ರವಾದಂತಹ ಜ್ವರ, ತಲೆನೋವು ಈ ಥರದ ಸಿಂಪ್ಟಮ್ಸ್ ಬಂದ ತಕ್ಷಣವೇ ಪ್ರಾರಂಭದಲ್ಲಿ ಹೋಗದೇ ಇದ್ರೆ 2-3 ದಿನಗಳ ಕಾಲ ಇನ್ನೂ ಕೂಡ ಮುಂದುವರೆದ್ರೆ ಆಸ್ಪತ್ರೆಗೆ ತೋರಿಸಿ ಅಂತ ಈಗ ವೈದ್ಯಾಧಿಕಾರಿ. ಮೈಸೂರು ಜಿಲ್ಲೆಯಲ್ಲಿ ಡೆಂಗಿಗೆ ಮೊದಲ ಬಲಿಯಾಗಿದೆ, ಸಾವಿಗೀಡಾಗಿದ್ದಾರೆ. ಒಂದಷ್ಟು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಡೆಂಗಿಯ ಲಕ್ಷಣಗಳನ್ನು ಈಗಾಗಲೇ ಸಾಕಷ್ಟು ವೈದ್ಯರು ತಿಳಿಸಿದ್ದಾರೆ. ಜ್ವರ, ತಲೆನೋವು, ಮೈಕೈ ನೋವು, ಕೀಲು ನೋವು, ಹೊಟ್ಟೆ ನೋವು, ವಾಕರಿಕೆ, ವಾಂತಿ, ಬೇದಿ ಈ ಥರದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಅನ್ನೋದು. ಸೊ ಡೆಂಗಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮೈಸೂರು ಪಾಲಿಕೆ ಕೂಡ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ. ಆದರೂ ಕೂಡ ಈಗಾಗಲೇ ಡೆಂಗಿಗೆ ತುತ್ತಾಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇತ್ತು. ಅದರ ಜೊತೆ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಈಗಾಗಲೇ ಹಬ್ಬಿದೆ ಮಳೆಗಾಲ. ಈ ಬಾರಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಡೆಂಗಿ ಪ್ರಕರಣಗಳು ದಾಖಲಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.